ಉಡುಪಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಯಶ್ಪಾಲ್ ಸುವರ್ಣ ಅವರು ಶುಕ್ರವಾರದಂದು ಬೃಹತ್ ಪಾದಯಾತ್ರೆಯ ಮೂಲಕ ಮಲ್ಪೆ ಭಾಗದಲ್ಲಿ ಮತಯಾಚನೆಯನ್ನು ನಡೆಸಿದರು. ಮಲ್ಪೆಯ ಏಳೂರು ಮೊಗವೀರ ಸಭಾಭವನದಿಂದ ಆರಂಭವಾದಂತಹ ಬೃಹತ್ ಪಾದಯಾತ್ರೆ ಮಲ್ಪೆ ಕೊಳ ಅದೇ ರೀತಿ ಒಡಂಬಡೇಶ್ವರ ಮೂಲಕ ಅಲ್ಲಿನ ಭಜನಾ ಮಂದಿರದ ತನಕ ನಡೆಯಿತು, ಅಲ್ಲಿ ಸಂಪನ್ನಗೊಂಡಿತು. ಆ ಬಳಿಕ ನಡೆದಂತಹ ಬೃಹತ್ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದಂತಹ ಬಿಜೆಪಿ ಮುಖಂಡ ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್ ಅವರು ಕಾಂಗ್ರೆಸ್ ಪಕ್ಷದ ಮುಖಂಡ ಓರ್ವ ಕಾರ್ಕಳದಲ್ಲಿ ಇದು ಅಲ್ಲ ಮತ್ತು ರಾಮನ ನಡುವಿನ ಚುನಾವಣೆ ಎಂದಿದ್ದಾರೆ. ಕರಾವಳಿ ಕರ್ನಾಟಕ ನಮಗೆ ಗೊತ್ತಿಲ್ಲದ ಹಾಗೆ ಭಯೋತ್ಪಾದಕ ಐಸಿಸ್ನ ಸ್ಲೀಪರ್ಸ್ ಎಲ್ಲ ಆಗ್ತಾ ಇದೆ. ರಘುಪತಿ ಭಟ್ರಿಂದ ಉಡುಪಿಯಲ್ಲಿ ಬದಲಾವಣೆಯ ಹೊಸ ಶಕೆ ಆರಂಭಗೊಂಡಿದೆ. ಇದನ್ನು ಯಶ್ಪಾಲ್ ಸುವರ್ಣ ಮುಂದುವರಿಸಲಿದ್ದಾರೆ. ಹಿಜಾಬ್ ಹಗರಣ ಎಂಬುದು ಟೂಲ್ ಕಿಟ್ ಡಿಸೈನ್ ಮಾಡಿದಂತಹ ಹಗರಣ ಇದು, ತನ್ನಿಂತಾನಾಗಿಯೇ ಆಗಿಲ್ಲ. ಆ ಹೋರಾಟದ ಸಂದರ್ಭದಲ್ಲಿ ನಾಯಕತ್ವ ವಹಿಸಿ ಇಡೀ ರಾಜ್ಯದಲ್ಲಿ ಭದ್ರ ಬುನಾದಿಯನ್ನು ಹಾಕಿ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗುವಂತೆ ಮಾಡಿದ್ದಂತಹ ಯುವಕನನ್ನು ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ಆರಿಸಿದೆ ಎಂದರು. ಇನ್ನು ಉಡುಪಿ ಅಭ್ಯರ್ಥಿ ಯಶ್ಪಾಲ್ ಸುವರ್ಣ ಮಾತನಾಡಿ, 1982ರ ಸಂದರ್ಭದಲ್ಲಿ ಪ್ರಥಮ ಬಾರಿಗೆ ಮೀನುಗಾರಿಕಾ ಇಲಾಖೆಗೆ ಡೀಸೆಲ್ ಸಬ್ಸಿಡಿಯನ್ನು ತಂದಿದ್ದು ಡಾಕ್ಟರ್ ವಿ ಎಸ್ ಆಚಾರ್ಯರವರು. ಕರಾವಳಿ ಭಾಗದ ಜನರು ಡಾಕ್ಟರ್ ವಿ ಎಸ್ ಆಚಾರ್ಯರನ್ನು ಎಂದಿಗೂ ಕೂಡ ಮರೆಯೋದಿಲ್ಲ. ಒಬ್ಬ ಸಾಮಾನ್ಯ ಕಾರ್ಯಕರ್ತ MLA ಅಭ್ಯರ್ಥಿಯಾಗೋದಕ್ಕೆ ಸಾಧ್ಯ ಇರೋದು BJPಯಲ್ಲಿ ಮಾತ್ರ. ಇವತ್ತು ನನ್ನ ಬಗ್ಗೆ ಬಹಳಷ್ಟು ಟೀಕೆ ಅಪಪ್ರಚಾರಗಳು ನಡೀತಾ ಇದೆ. ನಾನು ಯಾವತ್ತೂ ಪರ ಊರಿನಲ್ಲಿ ಇದ್ದುಕೊಂಡು ಕೇವಲ ಚುನಾವಣೆ ಮತ್ತು ಸಮಾರಂಭಗಳಿಗೆ ಈ ಊರಿಗೆ ಬಂದವನಲ್ಲ. ನನ್ನ ಬಾಲ್ಯದಿಂದಲೂ ಕೂಡ ನಾನು ಇದೇ ಊರಿನಲ್ಲಿ ಇದ್ದವನು ಅನ್ನುವಂಥ ವಿಚಾರವನ್ನು ಯಶ್ಪಾಲ್ ಸುವರ್ಣ ಅವರು ಉಲ್ಲೇಖ ಮಾಡಿದ್ದಾರೆ. ಇನ್ನು ಬೃಹತ್ ರ್ಯಾಲಿಯಲ್ಲಿ BJPಯ ವಿವಿಧ ಮುಖಂಡರು ಭಾಗವಹಿಸಿದರು. ಜೈ ಬೋಲೋ ಭಾರತ್ ಮಾತಾ ಕೀ, ಜೈ ಬೋಲೋ ಯಶ್ವಂತ್ ಸುವರ್ಣ ಕೀ, ಜೈ ಬೋಲೋ ನರೇಂದ್ರ ಮೋದಿ ಕೀ, ಜೈ ಬೋಲೋ. ಕೇಂದ್ರ ಬಿಂದು ಹೆಮ್ಮೆಯ ಬಿಜೆಪಿ ಅಭ್ಯರ್ಥಿ ಶ್ರೀ ಯಶ್ಪಾಲ್ ಸುವರ್ಣ ಅವರು ಇವತ್ತು ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಉಡುಪಿ ನಗರ ಬಿಜೆಪಿ ಅಧ್ಯಕ್ಷರಾದ ಮಹೇಶ್ ಠಾಕೂರ್ ಅವರು ಈ ಒಂದು ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಇಂದು ಸಂಘಟನದ ಕಾರ್ಯಕರ್ತರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿರುತ್ತಾರೆ. Thank you.
ವಿಧಾನಸಭಾ ಕ್ಷೇತ್ರದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಶಾಸಕರು, ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ರಘುಪತಿ ಭಟ್ರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಉತ್ತರ ಕರ್ನಾಟಕಕ್ಕೆ ಹೋದರೆ, ಉತ್ತರ ಭಾರತಕ್ಕೆ ಹೋದರೆ ಬೆಳಿಗ್ಗೆ ಎದ್ದು ನಿತ್ಯ ವಿಧಿ ಮಾಡಬೇಕು ಅಂತ ನಮ್ಮ ತಾಯಿ. ನೋಡಿ, ಶ್ರೀಲಂಕಾದಲ್ಲಿ ನೀವು 5,000 ರೂಪಾಯಿ ಕೊಟ್ಟರು ಗ್ಯಾಸ್ ಸಿಲಿಂಡರ್ ಸಿಗೋದಿಲ್ಲ. ದಯವಿಟ್ಟು ಅಲ್ಲಿ ಹಿಂಭಾಗದಲ್ಲಿ ಗೆಲ್ಲಿಸಲಿಕ್ಕೆ ಸಂಕಲ್ಪ ಮಾಡಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ವೇದಿಕೆಯ ಮುಂಭಾಗದ ಕುರ್ಚಿಗಳಲ್ಲಿ ಆಸೀನರಾಗಬೇಕು ಅಂತ ವಿನಂತಿಸ್ತಾ, ಇದೀಗ ಸಭೆಯಲ್ಲಿ ಮಾತಾಡಬೇಕಾದ್ರೆ, ಈ ಚುನಾವಣೆಯ ಬಗ್ಗೆ ವಿಶ್ಲೇಷಣೆ ಮಾಡುವಾಗ ಕಾಂಗ್ರೆಸ್ ಪಕ್ಷದ ಒಬ್ಬ ಸೋಕಾಲ್ಡ್ ಮುಖಂಡ, ಇದು ರಾಮ ಮತ್ತು ಅಲ್ಲ ನಡುವಿನ ಚುನಾವಣೆ ಅಂತ ಹೇಳಿದ್ರೆ ತಾವೆಲ್ಲ ಗಮನಿಸಿದಿರಿ ಬಂಧುಗಳೇ. ನಾನು ಬಹಳ ಹೊತ್ತು ಮಾತಾಡೋದಿಲ್ಲ ಅಂತ ಹೇಳಿದೆ, ಆದರೆ ಪ್ರಾರಂಭದಲ್ಲಿ ಇಷ್ಟು ಉಲ್ಲೇಖ ಮಾಡ್ತೀನಿ. ಈ ಚುನಾವಣೆಯಲ್ಲಿ ನಾವು ಮಾಡುವಂಥ ಮತದಾನ ಎಷ್ಟು ಪವಿತ್ರವಾಗಿದೆ ಅಂತ ಹೇಳಿದ್ರೆ, ಯಾವ ನನ್ನ ನಿಮ್ಮ ನಮ್ಮೆಲ್ಲರ ಸುಖದ ನಿದ್ದೆಗಳಿಗಾಗಿ ಉಪೇಂದ್ರನಂತಹ ನೂರಾರು ಯುವಕರು ಗಡಿಯಲ್ಲಿ ತಮ್ಮ ಪ್ರಾಣಾರ್ಪಣೆ ಮಾಡ್ತಾರೆ, ಅಷ್ಟೇ ಪವಿತ್ರವಾದ ಕೆಲಸದಲ್ಲಿ ನಾವು ಭಾಗವಹಿಸ್ತಾ ಇದ್ದೇವೆ. ಯಾಕೆ ಈ ಮಾತು ಹೇಳ್ತೀನಿ ಅಂತ ಹೇಳಿದ್ರೆ, ಕರಾವಳಿ ಕರ್ನಾಟಕ ಏನಿದೆ ನಮಗೆ ಗೊತ್ತಿಲ್ಲದ ಹಾಗೆ ಕಳೆದ ಅನೇಕ ವರ್ಷಗಳಿಂದ ಯಾವುದನ್ನು ನಾವು ಭಯೋತ್ಪಾದಕರ ಸ್ಲೀಪರ್ ಸೆಲ್ ಅಂತ ಕರಿತೀವಿ, ಐಸಿಸ್ನ ಸ್ಲೀಪರ್ ಸೆಲ್ ಅಂತ ಕರಿತೀವಿ, ಅದರ ಒಂದು ತಂಗುದಾಣ ಆಗಿದೆ ಇದು. ನಾಳೆ ಫ್ರಿಡ್ಜ್ನ ಒಳಗೆ 35 ಪೀಸ್ ಇರಬಾರ್ದು ಅಂತ ಅಂದುಕೊಂಡ್ರೆ, ನಾವು ಈ ಮತದಾನ ಮಾಡಬೇಕಾದ್ರೆ ನಮ್ಮ ಮುಂದಿನ 5 ವರ್ಷಕ್ಕೆ ಒಬ್ಬ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಕಳಿಸ್ಲಿಕ್ಕೆ ನಾವು ಚುನಾವಣೆಯಲ್ಲಿ ಭಾಗವಹಿಸ್ತಾ ಇಲ್ಲ. ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು, ನಮ್ಮ ಮರಿಮಕ್ಕಳು ಯಾವ ದೇಶದಲ್ಲಿ ಯಾವ ರೀತಿಯ ಜೀವನ ಸಾಗಿಸಬೇಕು, ಇದರ ಬಗ್ಗೆ ನಾವು ಗಂಭೀರವಾಗಿ ಆಲೋಚನೆ ಮಾಡಿಕೊಂಡು, ಮೊನ್ನೆಯೇನು ಮೂಕಿ ಕೊಲ್ನಾಡಿಗೆ ಮಾನ್ಯ ಪ್ರಧಾನಮಂತ್ರಿಗಳು ಬಂದಾಗ ನಿಮ್ಮ ಹತ್ರ ವಿನಂತಿ ಮಾಡಿದರು. ಆ ವಿನಂತಿಗೆ ಪೂರಕವಾಗಿ ಯಶಪಾಲ್ ಸುವರ್ಣ ಅವರ ಹೆಸರು ತುಂಬ ಚೆನ್ನಾಗಿದೆ. ಯಾಕೆಂದರೆ ಭಾರತೀಯ ಜನತಾ ಪಾರ್ಟಿಗೆ ಜನಸಂಘ ಆಗಿರಬೇಕಾದ್ರೆ ಇಡೀ ದೇಶದಲ್ಲಿ ಯಶಸ್ಸು ತಂದುಕೊಟ್ಟದ್ದು ಉಡುಪಿಯ ಪುರಸಭೆ, ಸರಿ ಹೌದಲ್ವೋ? ಜನಸಂಘದ ಮೊದಲನೆಯ ಚುನಾಯಿತ ಆಡಳಿತ ನಮಗೆ ಸಿಕ್ಕಿದ್ದು ಉಡುಪಿಯಲ್ಲಿ, ಇಡೀ ದೇಶದಲ್ಲಿ 68ರಲ್ಲಿ. ಅದರಲ್ಲಿ ಆ ದೊಡ್ಡ ಯಶಸ್ಸಿನಲ್ಲಿ ಡಾಕ್ಟರ್ ಆಚಾರ್ಯ ಪಾಲಿದೆ. ಡಾಕ್ಟರ್ ಆಚಾರ್ಯರು ಅದೇ ರೀತಿಯಲ್ಲಿ ನಮ್ಮ ರಾಜ್ಯದಲ್ಲಿ ಮಂತ್ರಿಗಳಾದರು, ರಘುಪತಿ ಭಟ್ರು ಶಾಸಕರಾದರು, ಬೇರೆ ಏನು ಹೇಳಬೇಕಂತಿಲ್ಲ. ಕಲ್ಸಂಕ ಹೇಗಿತ್ತು ನಮ್ಗೆ ಗೊತ್ತಿದೆ. ಇಡೀ ಉಡುಪಿ ನಗರದಲ್ಲಿ ಒಂದು ಬದಲಾವಣೆ, ಹೊಸ ಶಕೆ ಪ್ರಾರಂಭ ಆಯಿತು. ಇವತ್ತು ಯಾವ ರೀತಿಯಲ್ಲಿ ಡಾಕ್ಟರ್ ವಿ ಎಸ್ ಆಚಾರ್ಯರು, ಕರಂಬಳ್ಳಿ ಸಂಜೀವ್ ಶೆಟ್ಟರು, ರಘುಪತಿ ಆಚಾರ್ಯರು ಉಡುಪಿಯ ಚಿತ್ರಣವನ್ನು ಬದಲಾವಣೆ ಮಾಡಿದ್ದಾರೆ, ಆ ಯಶಸ್ಸಿನಲ್ಲಿ ನಂದು ಒಂದು ಪಾಲಿರಲಿ ಅಂತೇಳಿ ಇವತ್ತು ಯಶಪಾಲ್ ಸುವರ್ಣ ಅವರು ನಮ್ಮೆಲ್ಲ ನೆಚ್ಚಿನ ಅಭ್ಯರ್ಥಿಯಾಗಿ ನಮ್ಮ ಮುಂದೆ ಇದ್ದಾರೆ. ಟ್ರೈಲರ್ ನೋಡಿದ್ದೀವಿ, ಹಿಜಾಬ್ ಹಗರಣವನ್ನ, ಆ ಸಮಸ್ಯೆ ಹಗರಣ ಅಂತ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಅದೊಂದು ಟೂಲ್ ಕಿಟ್ ಡಿಸೈನ್ ಮಾಡಿದಂತ ಒಂದು ಹಗರಣ, ಅದು ತನ್ನಿಂತಾನಾಗಿ ಆದದ್ದಲ್ಲ. ಆ ಒಂದು ಹೋರಾಟದ ಸಂದರ್ಭದಲ್ಲಿ ಒಂದು ನಾಯಕತ್ವವನ್ನು ತೆಗೆದುಕೊಂಡು ಇಡೀ ರಾಜ್ಯದಲ್ಲಿ ಅದಕ್ಕೊಂದು ಒಳ್ಳೆಯ ಭದ್ರ ಬುನಾದಿ ಹಾಕಿ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗುವ ಹಾಗೆ ಮಾಡಿದಂತ ಒಬ್ಬ ಮೊದಲಿಗೆ ನಾವು ನಿರ್ಮಿಸಿಕೊಂಡದ್ದು ನಮ್ಮೆಲ್ಲರ ಧೀಮಂತ ನಾಯಕ ಡಾಕ್ಟರ್ ವಿ ಎಸ್ ಆಚಾರ್ಯರು. ಹೋಶಿವತ್ತು ಕರಾವಳಿ ಭಾಗದ ಜನರು ತಮ್ಮ ಜೀವಮಾನದಲ್ಲಿ ಮರೆಯದಂತ ಒಬ್ಬ ವ್ಯಕ್ತಿ ಇದ್ರೆ ಡಾಕ್ಟರ್ ವಿ ಎಸ್ ಆಚಾರ್ಯರು. ಯಾಕೆಂದ್ರೆ 82ರ ಸಂದರ್ಭದಲ್ಲಿ ಡಾಕ್ಟರ್ ವಿ ಎಸ್ ಆಚಾರ್ಯರು ಪ್ರಥಮವಾಗಿ ಶಾಸಕರಾಗಿದ್ದಾಗ ಮೊದಲ ಡಿಸೇಲ್ ಸಬ್ಸಿಡಿಯನ್ನು ಇಡೀ ಮೀನುಗಾರಿಕೆ ಇಲಾಖೆಗೆ ತಂದುಕೊಟ್ಟ ಯಶಸ್ವಿ ನಾಯಕಿದ್ರೆ ಡಾಕ್ಟರ್ ವಿ ಎಸ್ ಆಚಾರ್ಯರು. ಹೋಶಿವತ್ತು ಅವರ ನೆನಪಿಸುವ ಮೂಲಕ, ಅವರ ಭಾವಚಿತ್ರಕ್ಕೆ ಪುಷ್ಪನಾಮವನ್ನು ಸಲ್ಲಿಸುವ ಮೂಲಕ ನಾ ಈ ಒಂದು ಬೃಹತ್ ಪಾದಯಾತ್ರೆಗೆ ನಾವು ಚಾಲನೆಯನ್ನು ಕೊಟ್ಟಿದ್ದೇವೆ. ಹೋಶಿವತ್ತು ಡಾಕ್ಟರ್ ವಿ ಎಸ್ ಆಚಾರ್ಯ ಅವರ ಈ ಉಡುಪಿ ಜಿಲ್ಲೆಯ ಅಭಿವೃದ್ಧಿಯ ಕಲ್ಪನೆಗಳನ್ನು ನೆನಪಿಸಿಕೊಳ್ತಾ ಈ ಒಂದು ನನ್ನ ಮಾತನ್ನು ಮುಂದುವರಿಸ್ತೇನೆ. ಹೋಶ ಭಾರತೀಯ ಜನತಾ ಪಕ್ಷ ಎಲ್ಲರಿಗೆ ಗೊತ್ತಿರುವ ಹಾಗೆ ಪಾರ್ಟಿ ವಿದ್ ದ ಡಿಫ್ರೆನ್ಸ್. ಇವತ್ತು ಯಾವುದೇ ಒಂದು ವ್ಯಕ್ತಿ, ಸಾಮಾನ್ಯ ವ್ಯಕ್ತಿ ಒಂದು ಪಕ್ಷದ
ಅಭ್ಯರ್ಥಿಯಾಗಿ ಒಬ್ಬ ಶಾಸಕರಾಗುವ ಅವಕಾಶ ಇದ್ರೆ ಖಂಡಿತವಾಗಿ ಅದು ಬಿಜೆಪಿಯಿಂದ ಮಾತ್ರ ಸಾಧ್ಯ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅದರಲ್ಲೂ ವಿಶೇಷವಾಗಿ ನನ್ನಂತ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಇವತ್ತು ಪಕ್ಷ ಗುರುತಿಸಿಕೊಂಡು ಉಡುಪಿಯಿಂದ ಸ್ಪರ್ಧಿಸ ಅವಕಾಶವನ್ನು ಇವತ್ತು ಪಕ್ಷ ಕೊಟ್ಟಿದೆ ಅಂತ ಹೇಳಿದ್ರೆ ನನಗೆ ತುಂಬಾ ಹೆಮ್ಮೆ ಅಂತದೆ. ಯಾಕೆಂದ್ರೆ ನಾನು ಬಾಲ್ಯದಿಂದಲೂ ಈ ಒಂದು ಪಕ್ಷದಲ್ಲಿ ಯಾವ ರೀತಿಯಲ್ಲಿ ತೊಡಗಿಸಿಕೊಂಡು ಬಂದಿದ್ದೇನೆ, ಬಹುಶಃ ಅದನ್ನು ಗುರುತಿಸಿಕೊಳ್ಳುವ ಮೂಲಕ ಇವತ್ತು ರಾಷ್ಟ್ರ ಮಟ್ಟದ ಜವಾಬ್ದಾರಿ ಕೂಡ ನನಗೆ ಕೆಲಸ ಮಾಡಲಿಕ್ಕೆ ಕೊಟ್ಟಿದೆ. ಅದರ ಜೊತೆ ಜೊತೆಗೆ ಈ ವರ್ಷ ಚುನಾವಣೆಯಲ್ಲಿ ಸ್ಪರ್ಧಿಸಿ ನಿಮ್ಮ ಸೇವಕನಾಗಿ ಕೆಲಸ ಮಾಡುವ ಅವಕಾಶ ಬಿಜೆಪಿ ಕೊಟ್ಟಿದೆ. ಇವತ್ತು ನನ್ನಂತ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಪಕ್ಷ ಅವಕಾಶ ಸಂದರ್ಭದಲ್ಲಿ ಇವತ್ತು ಭಾಳಷ್ಟು ಟೀಕೆಗಳು, ಭಾಳಷ್ಟು ಪ್ರಚಾರ ಅಪಪ್ರಚಾರಗಳು ಬರ್ತಿದೆ. ಆದರೆ ನಾನು ನಿಮ್ಮ ಮುಂದೆ ಒಂದು ವಿಚಾರವನ್ನು ಹೇಳಲಿಕ್ಕೆ ಬಯಸ್ತೇನೆ. ನನ್ನಂತ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಪಕ್ಷ ಇವತ್ತು ಗುರುತಿಸಿ ಅವಕಾಶ ಕೊಟ್ಟಿದೆ. ಆದರೆ ನಾನು ಯಾವತ್ತು ಒಂದು ಪರ ಊರಲ್ಲಿ ಇದ್ದುಕೊಂಡು ಕೇವಲ ಚುನಾವಣೆ ಸಂದರ್ಭದಲ್ಲಿ ಅಥವಾ ಕೆಲವು ಒಂದು ಯಾವುದೇ ಕಾರ್ಯಕ್ರಮ ಸಂಬಂಧಪಟ್ಟಂತೆ ನಾನು ಇವರಿಗೆ ಬಂದು ಜನರ ಸಮಸ್ಯೆಗೆ ಬಂದಿದ್ದವನಲ್ಲ. ನನ್ನ ಬಾಲ್ಯದಿಂದಲೂ ಸಂಘ ಪರಿವಾರದಲ್ಲಿ ಇರ್ಬೋದು, ರಾಜಕೀಯವಾಗಿ ನಗರಸಭಾ ಸದಸ್ಯನಾಗಿರ್ಬೋದು, ಇತರ ಸಹಕಾರ ಕ್ಷೇತ್ರದಲ್ಲಿ ಇದೇ ಊರಲ್ಲಿ ಇದ್ದುಕೊಂಡು ಸತತ 24 ಗಂಟೆ ಈ ಭಾಗದ ಜನರೊಂದಿಗೆ ಇರುವ ಮೂಲಕ ಈ ಜನರ ಮನಸ್ಸನ್ನು ಗೆಲ್ಲುವಂಥ ಕೆಲಸ ನಾನು ಈ ಭಾಗದಲ್ಲಿ ಮಾಡಿದೆ. ಆದರೆ ಇವತ್ತು ಬೇರೆ ಬೇರೆ ಪಕ್ಷಗಳಿಂದ ಯಾರ ಮಂಗಳೂರಲ್ಲಿ ಹೆಂಡತಿ ಮಕ್ಕಳೊಂದಿಗೆ ವಾಸವಾಗಿ ಇದ್ದುಕೊಂಡು ಚುನಾವಣೆ ಸಂದರ್ಭದಲ್ಲಿ ಯಾವುದೇ ಕುಟುಂಬದ ಹೆಸರು ಹೇಳಿಕೊಂಡು ಸೀಟನ್ನು ಗಿಟ್ಟಿಸಿಕೊಂಡು ಬಂದು ಇವತ್ತು ನಾನು ನಿಮ್ಮ ಸೇವೆ ಮಾಡ್ತೇನೆ ಎಂಬ ನಕಲಿ ಮುಖವಾಡ ತೋರಿಸುವಂಥ ವ್ಯಕ್ತಿ ನಾನಲ್ಲ. ಖಂಡಿತವಾಗಿಯೂ ಈ ಹಿಂದೆ ಯಾವ ಯಶ್ವಾಲ್ ಮುಂದೋಗಿದ್ದಾನ, ಇವತ್ತು ಅದೇ ಯಶ್ವಾಲ್ ಮುಂದೆ ಕೂಡ ಅದೇ ಯಶ್ವಾಲ್ ಆಗಿ ನಿಮ್ಮ ಸೇವೆ ಮಾಡಲಿಕ್ಕೆ ನಾನು ಬದ್ಧನಿದ್ದೇನೆ ಎಂಬ ಮಾತನ್ನು ವೇದಿಕೆ ಮೂಲಕ ಈಗಲೇ ಪತ್ರಿಕಾಗೋಷ್ಠಿಗಳಲ್ಲಿ ಪಾತ್ರಕೊಂಡೆ. 50,000 ಲೀಡ್ ಯಶ್ವಾಲ್ ಸುವರ್ಣ ಎಂದಿರಂದು ಪ್ರಾಯಶಃ ಇನಿ ಅವು ಸತ್ಯ ಅವನುಂಡು ಆ ನೀಡಿದ ಇನಿ ಮುಟ ಎಂಕಿಲು ಯಾನ್ಲ ಯಶ್ವಾಲ ಜೊತೆ ಗ್ರಾಮಾಂತರದ ಪೂರ ಭಾಗ ಆತಲು ನಗರದ ಪೂರ ಆತಲು ಮಲ್ಪೆದ ಧಕ್ಕೆ ದುಲಾಯಿ ಪೋತ ಮಲ್ಪೆದ ಧಕ್ಕೆ ದುಲಾಯಿ ಪೋನಾಗ ಎಂಕಲ್ ಪೋನಾಗ ಎಂಥ ಇಡೀ ಮೀನುಗಾರರ ಮುಖಂಡರು ಮೀನುಗಾರ ಯೂನಿಯನ್ ಮುಖಂಡರು ನೈಜ ಮೀನುಗಾರನಾಗಲಿತ್ತರ ಅಂಡ ನಮ್ಮ ಎದುರಾಳಿ ಅಭ್ಯರ್ಥಿ ಪೋನಾಗ ಏರ್ ಮಾತ ಇತ್ತರ ವಿಡಿಯೋ ಇಡ್ಲ ತೂತೆ ಅಂಚಾದ ಆ ರೀತಿದ ಒಂಜಿ ಸ್ಪಷ್ಟ ಒಂಜಿ 50,000 ಲೀಡ್ದ ಗೆಂದು ನನ್ನ ಚಿತ್ರ ಪೂರ್ತಿ ವಾತಾವರಣ ಸೃಷ್ಟಿಯ ಒಂದೊಂದು ಮೀನುಗಾರರ ಒಂದು ಪ್ರತಿನಿಧಿ ಪನ್ಮ ಕಾರಣ ಆರೋಗ್ಯ ಇನಿ ಎನ್ನ ಪೂರ್ತಿ ಎನ್ನ ಪೂರ್ತಿ ಸಹಮತರು ಎನ್ನ ಪೂರ್ತಿ ಮನಸ್ಸಾರೆ ಯಾ ನಾರನ ಪ್ರವಾದ ಬೇಲೆ ಮಂತೊಂದು ಅಂಚಾದ ಮೀನುಗಾರರ ಪ್ರತಿನಿಧಿ ಚುನಾವಣಾ ಕಾರಣಕ್ಕೆ ಉಸಿದರೆ ಅಂಚಾದ ಕರಾವಳಿ ಭಾಗದಾಗಲು ವಿಶೇಷವಾದ ಸಹಕಾರ ಕೊಡು ಬಂದು ಯಾನ ಮೀನುಗಾರ ಸಂಘಕ್ಕೆ ಅಂದೆ. ನೆಟ್ಟು ಮೀನುಗಾರ ಪ್ರತಿನಿಧಿ ಬಂಡಿ ಕೂಡಲೇ ಕಾಂಗ್ರೆಸ್ದ ಎದುರಾಳಿ ಬತ್ತನಲ್ಲ ಆರ್ಲ ಮೀನುಗಾರ ಅಂದ ಪಣವೆ ಅಂಡ ಕಾಂಗ್ರೆಸ್ದ ಎದುರಾಳಿ ಮೀನುಗಾರರು ಆರು ಮೊಗವೀರ ಸಮಾಜದ ಆರು ಮೀನುಗಾರ ಪ್ರತಿನಿಧಿ ಪಂಡ್ರೆ ಅಪ್ಪಜಿ ಆರು ಜಾತಿಡ್ ಮೀನುಗಾರ ಸಮುದಾಯ ಅಂಡ ಎಂಕಲ್ನ ಕ್ಯಾಂಡಿಡೇಟ್ ಯಶ್ಪಾಲ್ ಸುವರ್ಣರು ಜಾತಿಡ್ ಮಾತ್ರ ಹತ್ತು.